श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान् मणिग्रीवविमोचनम् स्वनामग्रहणादेवानिदस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानवसर्णसे उत्तुङ्गवत्तरङ्गाय मध्वदुग्धये नमः। गुरुमखिलगुणज्ञम् सद्गुणैकाधिवासम् क्षमतमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्ममृताय च भजताम् कल्पवृक्षाय नमताम् कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्व वादिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शतको बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम् अज्ञानतिमिरच्छेदम् बुद्धिसम्पत्पदायकम् विज्ञानविमलम् शान्तम् विजयार्थगुरुम् भजे। श्रीगुरुभ्यो नमः हरिः ओम्। ಮೊದಲು ಕ್ಷೇತ್ರದಲ್ಲಿ ನೆಲೆಸಿರುವ ಸಕಲ ದೇವತೆಗಳಿಗೆ ಪಿತೃಗಳಿಗೆ ಸಮಸ್ತ ಅವರಂತರ್ಯಾಮಿ ಭಗವಂತ ಕ್ಷೇತ್ರಮೂರ್ತಿಯಾಗಿರ್ತಕ್ಕಂಥ ಸ್ವಾಮಿ ಆ ಭಗವಂತನ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸೋಣ. ಎಷ್ಟೋ ಜನ್ಮದ ಪುಣ್ಯ ಸಂಗ್ರಹ ಇದ್ದರೆ ಹೊರತು ಒಂದು ಕ್ಷೇತ್ರ ದರ್ಶನ ಆಗಲ್ಲ. ತತ್ರಾಪಿ ಈ ಕುರುಕ್ಷೇತ್ರ ಸಿಗೋದಿಲ್ಲ ಅಂತ ಹೇಳ್ತಾರೆ. ಕುರುಕ್ಷೇತ್ರಕ್ಕೆ ಅದರ ಹೆಸರೇ ತಲೆಯಲ್ಲಿ ಬರಲ್ಲ, ಹೆಸರೇ ತಲೆಯಲ್ಲಿ ಬರಲ್ಲ, ಬಂದರೂ ಹೋಗ್ಲಿಕ್ಕಾಗಲ್ಲ, ಹೋದರೂ ಇರಲಿಕ್ಕಾಗಲ್ಲ. ಯಾಕೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಇಲ್ಲ, ಎಷ್ಟಿದ್ರೂ ಬರಬೇಕು, ಒಂದಿಷ್ಟು ಹಣ್ಣು ಹಂಪಲಲ್ಲೇ ಮಾಡಿಕೊಂಡು ಹೋಗಬೇಕಾಗ್ತದೆ. ಅದೂ ಅಲ್ಲದೆ ಹಣಿಯಲ್ಲೂ ಬರೆದಿರಬೇಕು, ತುಂಬಾ ಆಕಾರ ಕ್ಷೇತ್ರದಲ್ಲಿ ಇರಬೇಕು ಅಂದರೆ ಸ್ವಾಮಿ ಸಂಕಲ್ಪ ಇರಬೇಕು, ಇಲ್ಲದಿದ್ದರೆ ಸಾಧ್ಯವಾಗಲ್ಲ. ಇಲ್ಲಿ ಭಗವಂತನ ಸಂಕಲ್ಪ, ಎಲ್ಲರ ಸಾಮೂಹಿಕ ಪುಣ್ಯ. ಅದು ಏನು ಮಾಡಿದೆ ಅಂದರೆ ನಮ್ಮ ಶ್ಯಾಮರಮ್ಮ ಮತ್ತು ಜಯಶ್ರೀ ಅವರಿಬ್ಬರ ಮೂಲಕ ಪ್ರೇರಣೆ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ಕೆ ಭಗವಂತ ಕರಕೊಂಡು ಬಂದಿದ್ದಾನೆ. ಅವರಿಗೆ ಹೇಗೆ ಪಾಂಡವರಿಗೆ ಗೋಪಾಲಕೃಷ್ಣ ಸಾರಥಿಯಾಗಿ ನಿಂತಿದ್ದ, ಹಾಗೆ ನಮಗೆ ಒಳ್ಳೆ ಸಾರಥ್ಯವನ್ನು ವಹಿಸತಕ್ಕಂಥವರು ನಮ್ಮ ಡಾಕ್ಟರ್ ಮಧುಸೂದನ್ ಅವರು ಇಲ್ಲಿ ಬಂದಿದ್ದಾರೆ, ತುಂಬಾ ಸೇವೆ ಮಾಡಿದ್ದಾರೆ. ಆ ಇಬ್ಬರು ಹೆಣ್ಣು ಮಕ್ಕಳು, ಇಷ್ಟು ನಿಮಗೇನು ವ್ಯವಸ್ಥೆ ಕಾಣಿಸ್ತಾ ಇದೆ, ಇಲ್ಲಿರುವ ವ್ಯವಸ್ಥೆ, ಇದೇನು ಪಾತ್ರೆಗಳು ತರೋದಾಗ್ಲಿ ಏನೇ ಆಗ್ಲಿ ಈ ವ್ಯವಸ್ಥೆ ಮಾಡಲಿಕ್ಕೆ ಎಷ್ಟು ಸಲ ತಿರುಗಿದ್ದಾರೋ. ಪ್ರತಿ ಸಲ ನನಗೆ ಹೇಳೋದು, ನಾವು ಕುರುಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಅರೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅಷ್ಟು ಸಲ ಅವರು ತಿರುಗಿದ ಶ್ರಮದ ಫಲ ಇವತ್ತು ನಾವಿದ್ದೇವೆ. ಅವರ ಜೊತೆಗೆ ಬಿಡುವಿಲ್ಲದ ವೃತ್ತಿ, ಡಾಕ್ಟರ್ ಆಗಿದ್ದು ಬಿಡುವಿಲ್ಲದ ವೃತ್ತಿಯಲ್ಲಿದ್ದು ಈ ಕಾರ್ಯ ಆಗಲೇಬೇಕು ಅಂತ ಅಪರೂಪದ ಸಹಕಾರವನ್ನು ಕೊಟ್ಟು ಪ್ರತಿಯೊಂದು ಅವರ ಜೊತೆಗೆ ಇಲ್ಲಿ ಬಂದು ನಿಂತು ಎಲ್ಲವನ್ನ ಮಾಡಿಕೊಟ್ಟು ಮಾಡಿಕೊಡುತ್ತಾ ಇದ್ದವರೇ ನಮ್ಮ ಡಾಕ್ಟರ್ ಮಧುಸೂದನ್ ಅವರು. ಅವರು ಈ ಸಲ
ನಮ್ಮದೊಂದು ಕೈ ಇರಲಿ ಅಂತ ಕೈ ಹಾಕಿದ್ದಾರೆ. ಪ್ರತಿ ಸಲ ಭೋಜನದ ವ್ಯವಸ್ಥೆಯಲ್ಲಿ ಯಾವಾಗಲೂ ನಮ್ಮ ಶ್ಯಾಮಮ್ಮ ಅವರೇ ಇಷ್ಟವರದ್ದು ಬಂದವರು ಎಷ್ಟು ಜನ ಬರಲಿ ಹೊಟ್ಟೆ ತುಂಬ ಅವರಿಗೆ ಪ್ರಸಾದ ಸಿಗಬೇಕು, ಅವರಿಗೆ ಹಾಲು ಯಾವುದಕ್ಕೂ ಕೊರತೆ ಆಗಬಾರದು, ಅಷ್ಟೇ ಅಲ್ಲ ಯಾರಿಗೂ ಮನಸ್ಸು ನೋವಾಗಬಾರದು. ಇಷ್ಟು ಅವರ ಇಷ್ಟು ಜನ ನೀವು ಬಂದರೆ ನಿಮಗೆ ಭೋಜನ ಹಾಕಿದರೆ ಅವರದು ಹೆಚ್ಚಳಿಕೆ ಅಂತ ಅಹಂಕಾರದ ಮಾತಲ್ಲ, ಇಷ್ಟು ವಿನಯದಿಂದ ಹೇಳುತ್ತಾರೆ. ಇಷ್ಟು ಜನ ನಮಗೆ ಎಲ್ಲಿ ಸಿಗ್ತಾರೆ? ಅದು ಕ್ಷೇತ್ರದಲ್ಲಿ ಅವರೆಲ್ಲರೂ ಮನಸ್ಸು ಮಾಡಿ ಬಂದದ್ದಕ್ಕೆ ನಮಗೆ ಸಾಧನೆ ಆಗ್ತಾ ಇದೆ ಅಂತ ಆ ಇಬ್ಬರು ಹೆಣ್ಣು ಮಕ್ಕಳು ಹೇಳುತ್ತಾರೆ. ಹಾಗೆ ಈ ಸಲ ನಮ್ಮ ಅದೇ ರೀತಿಯಲ್ಲಿ ನಮ್ಮ ಮಧುಸೂದನ್ ಅವರು, ಯಾಕಿಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಹೊಗಳುವುದನ್ನು ವ್ಯಕ್ತಿ ಅಲ್ಲ, ನಾನು ಅವರ ಪ್ರವೃತ್ತಿಯನ್ನು ನೋಡಿ ಮನಗಂಡು ನಾನು ಹೇಳ್ತಾ ಇದ್ದೇನೆ. ಮಧುಸೂದನ್ ಅವರ ತಂದೆಯವರು ತುಂಬಾ ಸಲ ಸಪ್ತಾಹಗಳನ್ನು ಮಾಡಿಸ್ತಾ ಇದ್ರಂತೆ, ನಂತರ ಬಿಟ್ಟು ಹೋಯಿತು, ನನಗೆ ಆಗಿದ್ದಿಲ್ಲ, ಈ ಸಲ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ತುಂಬಾ ಇಲ್ಲಿ ತೊಡಗಿದ್ದೇನೆ ಅಂದ್ರು. ಅಷ್ಟೇ ಅಲ್ಲ, ಅವರು ಮೊದಲು ಅಕ್ಕಿ ಎಷ್ಟು ಜನ ಬರ್ತಾರೋ ಅವರಿಗೆಲ್ಲ ಅಕ್ಕಿ ನಾನು ಸಪ್ಲೈ ಮಾಡುತ್ತೇನೆ ಅಂದ್ರು. ಅವರು ಅವರ ಮಗಳು ನನ್ನದು ಎಲ್ಲ ರೇಷನ್ ಏನಿದೆ ಎಷ್ಟು ಜನ ಬರಲಿ ಅವರಿಗೆಲ್ಲ ಪದಾರ್ಥ ನನ್ನದಿರಲಿ ಅಂತ ಅವರ ಮಗಳು ಅಪ್ಪ ಮಕ್ಕಳು ಇಬ್ಬರು ಸೇರಿಕೊಂಡು ಆ ಸೇವೆಗೆ ಸಿದ್ದರಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಭಗವಂತ ಪೂರ್ಣ ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನ ಅವರು ಮಾಡಿಸುವವರಾದರು, ಸಹಕಾರ ಕೊಟ್ಟವರಾದರು, ಬಂದವರು ನೀವಲ್ವೇ, ನೀವೇ ಬರೆದಿದ್ರೆ ಹೇಗೆ? ನೀವು ಎಲ್ಲೆಲ್ಲೋ ಎಲ್ಲೆಲ್ಲೋ ಊರು ಬೆಂಗಳೂರು ಮೈಸೂರು ಇನ್ನು ಎಲ್ಲೆಲ್ಲಿಂದ ಬಂದಿದ್ದೀರೋ ಶ್ರಮಪಟ್ಟು ಬಂದಿದ್ದೀರಾ, ಶ್ರಮಪಟ್ಟು ಬಂದಿದ್ದೀರಾ, ನಿಮಗೆ ಪೂರ್ಣ ತುಂಬು ಹೃದಯದಿಂದ ಎಲ್ಲರಿಗೂ ಆಹ್ವಾನವನ್ನ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಕರ್ತವ್ಯಗಳೇನು ಮೊದಲು ತಿಳ್ಕೊಂಡು ನಂತರ ಶುರು ಮಾಡುತ್ತೇನೆ. ಇದು ಎಂಥ ಕ್ಷೇತ್ರ ಅಂದರೆ ಭರತ ವಂಶದಲ್ಲಿ ಬಂದಿರತಕ್ಕಂಥವನೇ ಕುರು ಮಹಾರಾಜ, ಚಂದ್ರವಂಶದಲ್ಲಿ ಬಂದವ ಕುರು ಮಹಾರಾಜ. ಕುರು ಮಹಾರಾಜ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ, ಅದಕ್ಕೆ ಈ ಕ್ಷೇತ್ರಕ್ಕೆ ಕುರುಕ್ಷೇತ್ರ ಅಂತ. ಆ ರಾಜ ಇಲ್ಲೇ ಯಾಕೆ ನಿರ್ಮಾಣ ಮಾಡಿದ ಅಂದರೆ ವಾಮನ ಪುರಾಣದಲ್ಲಿ ಬರತಕ್ಕಂಥ ಮಾತುಗಳು. ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಮೊದಲು ಅಂತ ಹೇಳುತ್ತಾರೆ. ಅಂದರೆ ವಿಶೇಷವಾಗಿರತಕ್ಕಂಥ ಸೃಷ್ಟಿ ಪ್ರಾರಂಭದಲ್ಲಿ ಈ ಸ್ಥಾನದಲ್ಲಿ ನಿಂತುಕೊಂಡು ಸೃಷ್ಟಿ ಪ್ರಾರಂಭ ಮಾಡಿದ ಜಾಗ ಇದು. ಸೃಷ್ಟಿ ಪ್ರಾರಂಭ ಆಗಿ ಬ್ರಹ್ಮಾಂಡ ಕಟ್ಟಿದ ಮೇಲೆ ಈ ಜಾಗದಲ್ಲಿ ಅವರು ಬಂದು ಭಗವಂತನ ದೊಡ್ಡ ಯಜ್ಞವನ್ನು ಮಾಡಿದರು. ಆ ಯಜ್ಞ ಕುಂಡದಿಂದ ಉದ್ಭವಿಸಿದ ಸರಸ್ವತಿ ನದಿ, ಯಜ್ಞಕುಂಡದಲ್ಲಿ ಸರಸ್ವತಿ ಅಂದರೆ ಬ್ರಹ್ಮದೇವರು ಮಾಡಿದ ಯಜ್ಞಕ್ಕೆ ಭಗವಂತ ಪ್ರಸನ್ನನಾದ. ಅವರ ಪತ್ನಿಯೇ ಆ ಯಜ್ಞದಲ್ಲಿ ಬಂದಿರತಕ್ಕಂಥ ತುಪ್ಪದ ಧಾರೆಯ ರೂಪದಲ್ಲಿ ಬಂದು ಈ ಸರೋವರದ ರೂಪದಲ್ಲಿ ನಿಂತು, ಇದು ಬ್ರಹ್ಮ ಸರೋವರ ಅಂತ ಹೆಸರು. ಕೃತಯುಗಕ್ಕಿಂತ ಮೊದಲಿನ ಸರೋವರ, ಪದ್ಮಕಲ್ಪದ ಸರೋವರ. ಈ ಸರೋವರದ ಒಂದೊಂದು ತೊಟ್ಟು ನೀರಂಥದ್ದು ಎಂಬುದು ವಿಶೇಷವನ್ನು ಹೇಳ್ತಾ ಬರುತ್ತಾರೆ. ಯಾಕೆ ಹೇಳಿದೆ, ಇಂಥ ಸರೋವರ ನಮಗೆ ಪಕ್ಕದಲ್ಲೇ ಇದೆ, ಎರಡು ಹೆಜ್ಜೆ ಹಾಕಿದರೆ ಸರೋವರ, ಶುದ್ಧವಾದ ಸರೋವರ. ಅಲ್ಲೇ ಎಷ್ಟು ವ್ಯವಸ್ಥೆ ಇದೆ ಅಂದರೆ ನಾವಲ್ಲೇ ದೇವರ ಪೂಜೆ ಮಾಡಿಕೊಳ್ಬಹುದು, ಏನು ಬೇಕಾದರೂ ಮಾಡಬಹುದು, ವಿಸ್ತಾರವಾದ ಜಾಗ, ಯಾರೂ ನಮಗೆ ತೊಂದರೆ ಕೊಡಲ್ಲ. ಜನಗಳು ಅವರ ಪಾಡಿಗವರು ಹೋಗ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವೆಲ್ಲ ಮಾಡಿಕೊಳ್ಳಬಹುದು, ಚೆನ್ನಾಗಿದೆ. ಇನ್ನೊಂದು ವಿಶೇಷ ಏನು, ಬ್ರಹ್ಮದೇವರು ಈ ಸರೋವರವನ್ನು ನಿರ್ಮಾಣ ಮಾಡಿ ಪವಿತ್ರವಾದ ಜಾಗವನ್ನು ಮಾಡಿದರೆ ಇಲ್ಲಿ ಕುರು ಮಹಾರಾಜ ತಪಸ್ಸು ಮಾಡಿದ. ಈ ಸರೋವರದಲ್ಲೇ ಈ ಸರೋವರ ಇರುವಂತಹ ಪ್ರಾಂತ ನನ್ನದಾಗಬೇಕು ಅಂತ ತಪಸ್ಸು ಮಾಡಿದರೆ ಇಂದ್ರದೇವರ ಅನುಗ್ರಹ ಮಾಡಿದರು.
ಈ ಕ್ಷೇತ್ರಕ್ಕೆ ಎಷ್ಟು ಬೆಲೆ ಕೊಟ್ಟರು ಅಂದ್ರೆ ಇಂದ್ರದೇವರು ವರ ಕೊಡುತ್ತಾರೆ. ಈ ಕ್ಷೇತ್ರದಲ್ಲಿ ಯುದ್ಧ ಮಾಡಿ ಮಡಿದವನಿಗೆ ಸ್ವರ್ಗ ನಾನು ಕೊಡುತ್ತೇನೆ ಅಂದ್ರು. ಇಂದ್ರದೇವರು ವರ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಕುರುಕ್ಷೇತ್ರದ ಮಹಾತ್ಮ್ಯವನ್ನ ವಿಶೇಷ ಈ ತೀರ್ಥದ ಸ್ಮರಣೆ ಕುರುಕ್ಷೇತ್ರದ ಸ್ಮರಣೆ ಮಾಡುತ್ತಾರೆ. ಕುರುಕ್ಷೇತ್ರ ಅಂದ್ರೆ ಈ ಸರೋವರ ಸುತ್ತು ಒಂದು ಎಷ್ಟು ಕ್ಷೇತ್ರ ಇರಬಹುದು ಅಂದ್ರೆ 30-40 ಕಿಲೋಮೀಟರ್ ಪರಿಧಿ ಎಲ್ಲವೂ ಕುರುಕ್ಷೇತ್ರ. ಇದು ಬ್ರಹ್ಮ ಸರೋವರ. ಇನ್ನೊಂದು ಜ್ಯೋತಿಷ್ ಸರೋವರ ಅಂತ ಇನ್ನೊಂದಿದೆ. ನೀವು ಬರುವ ಕಾಲಕ್ಕೆ ಪ್ರಾಯಶಃ ಬೋರ್ಡ್ ಅಲ್ಲಿ ಕಾಣಿಸಿರಬೇಕು, ಜ್ಯೋತಿಸ್ಸರ ಅಂತ ಬ್ರಹ್ಮಸರ ಅಂತ. ಜ್ಯೋತಿಷ್ ಸರೋವರ ಅಂದ್ರೆ ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟ ಜಾಗ. ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟ ಜಾಗ. ನಂತರ ವಿಶೇಷವಾಗಿ ಇನ್ನ ಬೇರೆ ಬೇರೆ ಎಲ್ಲ ಜಾಗಗಳು ತುಂಬಾ ಇವೆ. ಅದರಲ್ಲಿ ಇಲ್ಲಿ ಪ್ರಾಚೀನ ರುದ್ರದೇವರ ದೇವಸ್ಥಾನವಿದೆ. ಇಲ್ಲಿ ಇನ್ನೊಂದು ಹೆಸರಿದೆ, ಸ್ಥಾನೇಶ್ವರ ಅಂತ. ಸ್ಥಾನೇಸರ್ ಅಂತ ಕರೀತಾರೆ, ಸ್ಥಾನೇಶ್ವರ ಅಂತ ಹೇಳ್ತಾರೆ. ಅದರ ನಿಜವಾದ ಹೆಸರು ಸ್ಥಾನೇಶ್ವರ. ಸ್ಥಾಣು ಅಂದ್ರೆ ರುದ್ರದೇವರು, ಸ್ಥಾನೇಶ್ವರ ಅಂದ್ರೆ ರುದ್ರದೇವರು. ಆ ರುದ್ರದೇವರು ಇಲ್ಲೇ ಪುರಾತನ ರುದ್ರದೇವರು ಇದ್ದಾರೆ, ಸರೋವರ ಪಕ್ಕದಲ್ಲಿ. ಯಾರು ಪ್ರತಿಷ್ಠಾ ಮಾಡಿದ್ದು? ಬ್ರಹ್ಮದೇವರು ಪ್ರತಿಷ್ಠಾ ಮಾಡಿದರು. ಬ್ರಹ್ಮದೇವರು ಪ್ರತಿಷ್ಠಾ ಮಾಡಿದ ರುದ್ರದೇವರು ಇಲ್ಲಿ ವಿಶೇಷವಾಗಿದ್ದಾರೆ. ಇಂಥ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಂಥ ಕ್ಷೇತ್ರದಲ್ಲಿ ತತ್ರಾಪಿ ಯಾವಾಗ ಬಂದಿದ್ದೇವೆ? ಚಾತುರ್ಮಾಸ್ಯ ಕಾಲದಲ್ಲಿ ಬಂದಿದ್ದೇವೆ. ತತ್ರಾಪಿ ಯಾವಾಗ? ಕ್ಷೀರವ್ರತದಲ್ಲಿ ಬಂದಿದ್ದೇವೆ. ಕ್ಷೀರವ್ರತದಲ್ಲಿ ಬಂದಿದ್ದೇವೆ. ಪಾಪ ತುಂಬಾ ಜನಕ್ಕೆ ತೊಂದರೆ ಆಗಿರಬಹುದು ಕ್ಷೀರವ್ರತದಿಂದ. ಕಾಫಿಗತ ಪ್ರಾಣಿಗಳು ಯಾರಿರುತ್ತಾರೋ ಅವರೆಲ್ಲರೂ ಕೂಡ ತೊಂದರೆ ಇರುತ್ತೆ. ಅವರೆಲ್ಲರೂ ಒಂದು ಸಂಕಲ್ಪ ಮಾಡಿಬಿಡಿ, ಏನು ಈ ಚಾತುರ್ಮಾಸ್ಯ ಕಾಲದಲ್ಲಿ ಇಲ್ಲಿ ಬಂದಿದ್ದೇವೆ, ಹಾಲಿಲ್ಲದಿದ್ರೂ ತೆಂಗಿನ ಹಾಲಲ್ಲಾದರೂ ಕಾಫಿ ಹಾಕೊಂಡು ಕುಡಿಯಬೇಕೆಂಬ ಸಂಕಲ್ಪ ಬಿಟ್ಟು 18 ದಿನಗಳ ಕಾಲ ಈ ಕಾಫಿ ಚಟವನ್ನ ಬಿಡೋಣ ಬಿಡೋಣ. ಇನ್ನ ಒಂದು ಮಾತು ಹೇಳುತ್ತಾರೆ ವಾದಿರಾಜರು, ತೀರ್ಥಯಾತ್ರೆ ಮಾಡಿ ಬಂದಿಯಾ? ಮಾಡಿ ಬಂದೆ. ಎಲ್ಲಾ ಸಲಕರಣೆಗಳಿತ್ತ? ಓ ಅಂದ. ಅವಾಗಂದ್ರು ಎಲ್ಲಾ ಸಲಕರಣೆಗಳಿದ್ರೆ ತೀರ್ಥಯಾತ್ರೆ ಯಾಕಾಗುತ್ತೆ ಅಂದ್ರು. ಮತ್ತೆ ಕಷ್ಟಪಟ್ಟಿದ್ರೇನೆ ತೀರ್ಥಯಾತ್ರೆ, ಊಟಕ್ಕೆ ತಿಂಡಿಗೆ ತಿರುಗಾಡೋದಕ್ಕೆ ಮೈಗೆ ಶ್ರಮ ಬಂದರೆ ನಮ್ಮ ಪ್ರಾಚೀನ ಜನ್ಮಗಳಿಂದ ಆರ್ಜಿತ ಪಾಪವೆಲ್ಲ ಈ ಶರೀರದಲ್ಲಿ ಕೂತಿರುತ್ತೆ, ಶ್ರಮ ಪಟ್ಟರೆ ಅದೆಲ್ಲ ಕರಗಿ ಹೋಗುತ್ತೆ. ಅದರಿಂದ ನಿಮಗೆ ಯಾವ ಶ್ರಮ ಕೊಡದೆ ಹೊತ್ತು ಹೊತ್ತಿಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಚೂರು ಆಚೆ ಈಚೆ ಏನಾದರೂ ಆದರೂ ಕೂಡ ಮನಸ್ಸಿಗೆ ನಾವು ಅದನ್ನ ತಂದುಕೊಳ್ಳಬಾರದು, ಅದೇ ದೊಡ್ಡ ವ್ರತ ಅಲ್ವಾ. ಇಲ್ಲಿ ಬಂದಾಗ ಇಲ್ಲಿ ಯಾರು ಎಲ್ಲಿಗೆ ಬಂದಿದ್ದೀರ? ಬೆಂಗಳೂರಲ್ಲೇ ಮಾಡಬೇಕಾದ್ರೆ ಬೇಕಷ್ಟು ಮಾಡಬಹುದು. ಸ್ಥಳವಲ್ಲದ ಸ್ಥಳದಲ್ಲಿ ಇಷ್ಟು ಎಲ್ಲ ಸಲಕರಣೆ ಮಾಡಬೇಕಾದರೆ ನಮಗಾಗುತ್ತಾ? ಆಗಲ್ಲಲ್ವಾ, ಮಾಡಿದ್ದಾರೆ. ಆದ್ದರಿಂದ ಈ ಮಾಡಿದ ಒಂದು ವಿಶೇಷವಾದ ಒಂದು ಸಾಧನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಪಾಲ್ಗೊಳ್ಳೋಣ. ನಂತರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಜಾಗ ಅವರು ಅಂದುಕೊಂಡದಕ್ಕ ಸರಿ ಹೋಗುತ್ತೆ, ಆದರೆ ತುಂಬಾ ಜನ ಬರಬೇಕು ಅಂತಿದ್ದಾರೆ, ಬರ್ತಿದ್ದಾರೆ. ಅವರಿಗೆ ಬರ್ತೀವಿ ಅಂತ ಹೇಳಿದವರಲ್ಲದೆ ತುಂಬಾ ಜನ ಬರ್ತಿದ್ದಾರೆ, ತುಂಬಾ ಜನ ಬರ್ತಿದ್ದಾರೆ. ಆಪ್ ಅಲ್ಲಿ ಎಲ್ಲ ಹಾಕಿದ್ರು ಮೊದಲೇ. ಇಲ್ಲಿ ಯಾರು ಯಾರು ಕೊಠಡಿಗೆ ರಿಸರ್ವೇಷನ್ ಮಾಡಿಕೊಂಡಿರ್ತಾರೋ ಅವರಿಗೆ ಇಲ್ಲೇ ಅವಕಾಶ, ಪಕ್ಕದಲ್ಲಿ ನೀವೇ ಪ್ರಯತ್ನ ಮಾಡಿ ಅಂತ. ಪಾಪ ಕೆಲವರಿಗೆ ಅದು ಗೊತ್ತಾಗಿಲ್ವೋ ಏನೋ ಗೊತ್ತಿಲ್ಲ, ಹಾಗೆ ಸೀದಾ ಬಂದುಬಿಟ್ಟಿದ್ದಾಗಿದೆ. ಆದಷ್ಟು ಎಲ್ಲರಿಗೂ ವ್ಯವಸ್ಥೆ ಮಾಡಲಿಕ್ಕೆ ಅವರು ನೋಡುತ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಸಹಕಾರ ಕೊಟ್ಟು ಪುಣ್ಯ ಗಳಿಸುವ ಮಾರ್ಗವನ್ನು ಹುಡುಕೋಣ. ಸರಿ, ಮುಂದಕ್ಕೆ ಬಂದರೆ ಲೋಮಹರ್ಷಣರು ವಾಮನ ಪುರಾಣದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ.
ನದೀ ಪ್ರವಾಹ ಸಂಯುಕ್ತ ಕುರುಕ್ಷೇತ್ರಂ ವಿವೇಶಃ. ಯಾವ ನದಿ? ಸರಸ್ವತಿ ನದಿ ಪ್ರವಾಹದಿಂದ ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಂದಂತೆ. ವಿಶೇಷವಾಗಿ ಪುಣ್ಯತೋಯ ಸರಸ್ವತಿ ಕುರುಕ್ಷೇತ್ರಂ ಸಮಾಪ್ಲಾವ್ಯ ಪ್ರಯಾತ ಪಶ್ಚಿಮಾಂ ದಿಶಂ. ಆ ಸರಸ್ವತಿ ನದಿ ಬಂದು ಈ ಇಡೀ ಕುರುಕ್ಷೇತ್ರವನ್ನು ತಾನು ಪವಿತ್ರ ಮಾಡಿ ಈ ಸರೋವರದಲ್ಲಿ ನಿಂತು ಮುಂದಕ್ಕೆ ಪಶ್ಚಿಮ ದಿಕ್ಕಿಗೆ ಹೊರಟು ಹೋದ್ಲಂತೆ. ತತ್ರ ತೀರ್ಥ ಸಹಸ್ರಾಣಿ ಋಷಿಭಿ ಸೇವಿತಾನಿ ಚ ತಾಣ್ಯಹಂ ಕೀರ್ತಯಿಷ್ಯಾಮಿ ಪ್ರಸಾದಾತ್ ಪರಮೇಷ್ಠಿನಃ. ಇಲ್ಲಿ ಈ ಕುರುಕ್ಷೇತ್ರದಲ್ಲಿ ಇದು ಬ್ರಹ್ಮ ಸರೋವರ, ಅದಲ್ಲದೆ ಎಷ್ಟು ಸರೋವರಗಳಿವೆ ಅಂದರೆ ತೀರ್ಥ ಸಹಸ್ರಾಣಿ, ಸಾವಿರಾರು ತೀರ್ಥಗಳಿವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಋಷಿಗಳು ಸೇವಾ ಮಾಡುತ್ತಾರೆ. ಅಂಥ ತೀರ್ಥಗಳನ್ನು ನಾನು ಹೇಳುತ್ತೇನೆ. ತೀರ್ಥಗಳ ಕುರಿತು ನಮಗ್ಯಾಕೆ ಹೇಳುತ್ತೀರಾ ಈ ಸಂಜೆ ಹೊತ್ತಿನಲ್ಲಿ ಕೂಡಿಸಿ ಅಂದರೆ, ತೀರ್ಥಾನಾಂ ಸ್ಮರಣಂ ಪುಣ್ಯಂ ದರ್ಶನಂ ಪಾಪನಾಶನಂ. ತೀರ್ಥಗಳ ದರ್ಶನ ಆದ ಮೇಲೆ ಸ್ಮರಣ ಮಹಾಪುಣ್ಯಕರ, ಪಾಪನಾಶನ ಮಾಡುತ್ತೆ. ಸ್ನಾನಂ ಮುಕ್ತಿಕರಂ ಪ್ರೋಕ್ತಂ ಅಪಿ ದುಷ್ಕೃತ ಕರ್ಮಣ. ಎಂಥ ಪಾಪಗಳು ಮಾಡಿದ್ದವರಿಗೂ ಕೂಡ ಈ ತೀರ್ಥ ಸ್ನಾನ ಪವಿತ್ರವನ್ನ ಮಾಡಿಬಿಡುತ್ತೆ. ನಾಳೆಯಿಂದ ನಮಗೆ ತೀರ್ಥ ಸ್ನಾನ ಸಿಗಲಿಕ್ಕಿದೆ. 18 ದಿನಗಳ ಕಾಲ ನಾವು ತೀರ್ಥ ಸ್ನಾನ ಮಾಡಬಹುದು, ತೀರ್ಥ ಸ್ನಾನ ಮಾಡಬಹುದು. ಅದರಲ್ಲೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಒಮ್ಮೆ ಮಾಡಬಹುದು, 2 ಸಲ ಮಾಡಬಹುದು, 3 ಸಲನೂ ಮಾಡಬಹುದು. ತೀರ್ಥಕ್ಷೇತ್ರಕ್ಕೆ ಬಂದದ್ದರಿಂದ ಆರೋಗ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಏನೋ ಆಚಾರ ಹೇಳಿಬಿಟ್ರು ಅಂತ ಹೇಳಿ ಮತ್ತ ಹೋಗಿ ಮುಳುಗಿ ಜಾಸ್ತಿ ಹೆಚ್ಚು ಕಮ್ಮಿ ಯಾರು ಮಾಡಿಕೋಬೇಡಿ. ನಿಮ್ಮ ನಿಮ್ಮ ಆರೋಗ್ಯ ಎಷ್ಟು ಪರ್ಮಿಷನ್ ಕೊಡುತ್ತೋ ಅಷ್ಟಕ್ಕೆ ತಕ್ಕಂತೆ ನೀವು ಸ್ನಾನವನ್ನ ಮಾಡಬಹುದು. ತದನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ್ ಗತೋಪಿವ ಯಸ್ಮರೇತ್ ಕುರುಕ್ಷೇತ್ರಂ. ವಾಮನ ಪುರಾಣದಲ್ಲಿ ಬರುವ ವಿಷಯ ಅದಕ್ಕೆ ಹೇಳಿದೆ. ಯಸ್ಮರೇತ್ ಕುರುಕ್ಷೇತ್ರಂ ಸ ವಾಕ್ಯಾಭ್ಯಂತರ ಶುಚಿ. ಇಲ್ಲಿ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರ ನಾಮಕ ಭಗವಂತ ನಿಂತಿದ್ದಾನೆ. ಯಾರು? ಅರ್ಜುನನಿಗೆ ಉಪದೇಶ ಕೊಟ್ಟ ಭಗವಂತನ ಮೂರ್ತಿ ಇಲ್ಲಿ ನಿಂತಿದೆ. ಅದಕ್ಕಿಂತ ಮೊದಲು ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿದ ಯಜ್ಞನಾಮಕ ಭಗವಂತನ ಸನ್ನಿಧಾನವಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯಾರಾದರೂ ಸರಿ ಎಲ್ಲಾದರೂ ಇದ್ರೂ ಸರಿ ಅಪವಿತ್ರರಾಗಿರಲಿ ಹೇಗೆ ಪವಿತ್ರರಾಗಿರಲಿ ಕುರುಕ್ಷೇತ್ರ ಅಂತ ಸ್ಮರಣೆ ಮಾಡಿದರೆ ಅವನು ಪವಿತ್ರ ಆಗಿಬಿಡುತ್ತಾನೆ. ಅಂಥ ಒಂದು ಶಕ್ತಿ ಕುರುಕ್ಷೇತ್ರಕ್ಕಿದ್ರೆ ಎಲ್ಲೋ ಇದ್ದು ಸ್ಮರಣೆ ಮಾಡಿದರೆ ಅಷ್ಟು ಪವಿತ್ರ ಮಾಡಿದರೆ ಇಲ್ಲೇ ಬಂದಿದ್ದೇವೆ. ಕುರುಕ್ಷೇತ್ರಂ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ. ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಇಲ್ಲೇ ಇದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಇತ್ಯೇವಂ ವಾಚ ಮುತ್ಸೃಜ್ಯ ಸರ್ವಪಾಪೈ ಪ್ರಮುಚ್ಚತೆ. ನಾನಿಲ್ಲೇ ಇದು ಬಿಡುತ್ತೆ ಮನಸ್ಸಲ್ಲಿ ಅಂದುಕೊಂಡ್ರೆ ಸಾಕಂತೆ ಅವನ ಪಾಪಗಳೆಲ್ಲ ಹೋಗಿಬಿಡುತ್ತೆ. ಇನ್ನ ಹೇಳ್ತಾ ಇದ್ದಾರೆ, ಬ್ರಹ್ಮಜ್ಞಾನಂ ದಯಾಶ್ರಾದ್ಧಂ ಗೋಗ್ರಹೇ ಮರಣಂ ತಥಾ ವಾಸ ಪುಂಸಾಂ ಕುರುಕ್ಷೇತ್ರೇ ಮುಕ್ತಿರುಕ್ತ ಚತುರ್ವಿಧ. 4 ರೀತಿಯಾದ ಮುಕ್ತಿಗೆ ಮಾರ್ಗ. ಬ್ರಹ್ಮಜ್ಞಾನ ಪ್ರಧಾನವಾದ್ದು. ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡಲಿ ಏನೇ ಆಗಲಿ ಅದು ಬ್ರಹ್ಮಜ್ಞಾನಕ್ಕೆ ಕಾರಣವಾಗಿ ಅದರ ಮೂಲಕ ಮುಕ್ತಿಯನ್ನು ಕೊಡುತ್ತೆ. ಇಲ್ಲಿ ಹೇಳುತ್ತಾರೆ ಬ್ರಹ್ಮಜ್ಞಾನ ದಯಾಶ್ರಾದ್ಧ ಇನ್ನ ಗೋಗ್ರಹದಲ್ಲಿ ಮರಣ. ಗೋಗ್ರಹದಲ್ಲಿ ಮರಣ, ನಂತರ ಕುರುಕ್ಷೇತ್ರದಲ್ಲಿ ವಾಸ. ಇದು ವಿಶೇಷವಾಗಿ ಮೋಕ್ಷಪ್ರದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ ಸರಸ್ವತಿ ದೃಷತ್ಪತ್ಯೋ
ದೇವನದ್ಯೋ ಯದಂತರಂ ತಂ ದೇವ ನಿರ್ಮಿತಂ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೆ. ನಾಳೆ ಬೆಳಿಗ್ಗೆ ಸಂಕಲ್ಪ ಮಾಡಬೇಕು ನಾವು ಏನಂತ ಮಾಡಬೇಕು, ಬ್ರಹ್ಮಾವರ್ತೆ ಅಂತ ಹೇಳಬೇಕು. ಇದು ಬ್ರಹ್ಮಾವರ್ತ ಕ್ಷೇತ್ರ. ಇದು ಹೇಳುತ್ತಾರೆ ಸರಸ್ವತಿ ದೃಷದ್ವತಿ, ಈ ಎರಡೂ ದೇವ ನದಿಗಳು, ಈ ದೇವತೆಗಳೇ ನದಿಗಳ ರೂಪದಲ್ಲಿ ಹರಿಯುತ್ತಾರೆ ಅಂತ. ಎರಡೂ ನದಿಗಳ ಮಧ್ಯೆ ಯದಂತರಂ ತಂ ದೇವ ನಿರ್ಮಿತಂ ದೇಶಂ, ಬ್ರಹ್ಮದೇವರು ಪ್ರತ್ಯೇಕವಾಗಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ ದೇಶವಂತೆ ಈ ಕುರುಕ್ಷೇತ್ರ. ಅಂದ್ರೆ ಈ ಸುತ್ತಿರುವ ಜಾಗವೆಲ್ಲ ಇದನ್ನು ಬ್ರಹ್ಮಾವರ್ತ ಅಂತ ಕರೀತಾರೆ. ದೂರಸ್ಥೋಪಿ ಕುರುಕ್ಷೇತ್ರೇ ಗಚ್ಚಾಮಿ ಗಚ್ಚಾಮಿ ಚ ವಸಾಮ್ಯಹಂ ಏವಮ್ಯಹ ಸತತಂ ಬ್ರೂಯಾತ್ ಸೋಪಿ ಪಾಪಿ ಪ್ರಮೋಚ್ಯತೆ. ಯಾರಾದರೂ ದೂರದಲ್ಲಿದ್ದರೂ ಕೂಡ ನಾನು ಈ ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲಿ ವಾಸ ಮಾಡ್ತೀನಿ ಅಂತ ದಿನಾಲೂ ಹೇಳುತ್ತಾ ಇರ್ತಾನೋ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ತತ್ರ ಚೈವ ಸರಸ್ನಾಯಿ ಸರಸ್ವತ್ಯಾ ತಟೆ ಸ್ಥಿತ ತಸ್ಯ ಜ್ಞಾನಂ ಬ್ರಹ್ಮಮಯಂ ಉತ್ಪತ್ಸತೆ ನ ಸಂಶಯ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಿರತಕ್ಕಂತಹ ಸರಸ್ನಾಯಿ, ಸರಸ್ಸಿನಲ್ಲಿ ಸ್ನಾನ ಮಾಡುವರು, ಯಾವ ಸರಸ್ಸು, ಸರಸ್ವತ್ಯಾಹ ತಟೆ, ಇದು ಸರಸ್ವತಿ ನದಿ. ಇದು ಈ ಸರೋವರದಲ್ಲಿರುವ ನೀರು ಸರಸ್ವತಿ ನದಿ. ಈ ತಟದಲ್ಲಿರತಕ್ಕಂಥ ಈ ಸರೋವರದಲ್ಲಿ ಯಾರು ಸ್ನಾನ ಮಾಡುತ್ತಾ ಈ ತಟದಲ್ಲೇ ಇದ್ದು ಬಿಡುತ್ತಾನೋ ಅವನ ಜ್ಞಾನ ಬ್ರಹ್ಮಮಯಂ ಜ್ಞಾನಂ ಉತ್ಪತ್ಸತಿ ನ ಸಂಶಯ, ಬ್ರಹ್ಮಜ್ಞಾನವೇ ಬಂದು ಬಿಡುತ್ತೆ ಈ ಕ್ಷೇತ್ರದಲ್ಲಿ ವಾಸ ಮಾಡಿದರೆ. ಅಥವಾ ಒಂದು ಕೆಲಸ ಮಾಡಬಹುದು, ನಾವು ಶಾರೀರಿಕವಾಗಿ ವಾಸ ಮಾಡಲಿಕ್ಕೆ ಆದರೆ ಮಾಡಿ, ಆಗಲಲ್ಲ 18 ದಿವಸ ಒಂದೊಂದು ದಿವಸ ಕಳೀತಾ ಇದ್ರೆ ಮನೆ ಹೋಗ್ಬೋದಲ್ವಾ ಮನೆ ಹೋಗ್ಬೋದಲ್ವಾ ಅಂತ ಶುರು ಆಗುತ್ತಲ್ಲಿ. 18ನೇ ದಿವಸ ಯಾವಾಗ ಮನೆಯಾಗಿರ್ತೀವ ಅಂತ ಹೋಗ್ತಾ ಇರ್ತಾರೆ, ಎಲ್ಲರಿಗೂ ಸಹಜ. ಅದಕ್ಕೆ ಇಲ್ಲೇ ವಾಸ ಮಾಡಲಿಕ್ಕಾಗಲ್ಲ. ಅದಕ್ಕಂದ್ರೆ 18 ದಿವಸ ಈ ಎಲ್ಲಾ ಸರೋವರದ ಪಿಕ್ಚರ್ ತಕ್ಕೊಳ್ಳಿ, ಫೋಟೋದಲ್ಲ ಮನಸ್ಸಿನಲ್ಲಿ ತಕ್ಕೊಳ್ಳಿ. ಮನೆಗೆ ಹೋದ ಮೇಲೆ ಮನಸ್ಸಿನಿಂದ ಇಲ್ಲಿಗೆ ಬನ್ನಿ, ಯಾರು ಬೇಡ ಅಂತಾರೆ. ನಿತ್ಯ ಸ್ನಾನ ಮಾಡಿ ಮನಸ್ಸಿನಿಂದ. ಹೌದು, ನಿತ್ಯವೂ ಕೂಡ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಮನಸ್ಸಿನಿಂದ ಒಂದು ಸಲ ಹೋಗಿ ಅಲ್ಲಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡಿಕೊಂಡು ಬಂದವನಿಗೆ ಪ್ರತ್ಯಕ್ಷ ತೀರ್ಥಕ್ಷೇತ್ರಕ್ಕೆ ಹೋಗಿ ಎಷ್ಟು ಸ್ನಾನಾದಿಗಳು ಮಾಡಿದರೆ ಫಲವೋ ಅದಕ್ಕೆ ಕೋಟಿ ಪಟ್ಟು ಫಲ ಬರುತ್ತೆ ಮನೆಯಲ್ಲಿ ಕೂತಿದ್ರು. ಆ ರೀತಿಯಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ದೇವತಾ ಋಷಯ ಸಿದ್ಧಾ ಸೇವಂತೆ ಗುರುಜಾಂಗಲಂ ತಸ್ಯ ಸಂಸೇವನಾನಿತ್ಯಂ ಬ್ರಹ್ಮಚ ಆತ್ಮನಿ ಪಶ್ಯತಿ. ಇಲ್ಲಿ ನಾವು ಬಂದಿದ್ದೇವೆ, ನಾವೇನು ದೇವತೆಗಳು ಋಷಿಗಳು ಸಿದ್ಧರು ಈ ಕುರುಕ್ಷೇತ್ರವನ್ನ ಸದಾ ಸೇವಾ ಮಾಡುತ್ತಾರಂತೆ. ಆದ್ದರಿಂದ ತಸ್ಯ ಸಂಸೇವನಾನಿತ್ಯಂ, ಇದು ನಿತ್ಯವಾಗಿ ಈ ಜಲದಲ್ಲಿ ಸ್ನಾನ ಈ ಕ್ಷೇತ್ರದಲ್ಲಿ ಮನಸ್ಸು ಇಟ್ಟು ವಾಸ ಮಾಡಿದರೆ ಅವರು ಹೃದಯದಲ್ಲೇ ಭಗವಂತನನ್ನ ನೋಡಿಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಚಂಚಲಂ ಹಿ ಮನಶತ್ವ ಪ್ರಾಪ್ತೆಯೇ ಮೋಕ್ಷಕಾಂಕ್ಷಿಣ ಸೇವಂತಿ ನಿಯತಾತ್ಮನೋ ಅಪಿ ದುಷ್ಕೃತ ಕಾರಣ ತೇ ವಿಮುಕ್ತಾಶ್ಚ ಕಲುಷೈ ಅನೇಕ ಜನ್ಮ ಸಂಭವೈ ಪಶ್ಯಂತಿ ನಿರ್ಮಲಂ ದೇವಂ ಹೃದಯಸ್ಥಂ ಸನಾತನಂ. ಇಲ್ಲಿ ಯಾರಾದರೆ ಸ್ನಾನಾದಿಗಳು ಮಾಡಿ ಪುಣ್ಯಕರ್ಮಗಳು ಮಾಡುತ್ತಾರೋ ಅವರು ಅನೇಕ ಜನ್ಮದ ಪಾಪ ಕಳಕೊಂಡು ಹೃದಯದಲ್ಲಿ ನಿರ್ಮಲನಾದ ಭಗವಂತನ ದರ್ಶನ ಮಾಡಿಬಿಡುತ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮವೇದಿ ಕುರುಕ್ಷೇತ್ರಂ ಪುಣ್ಯಂ ಸನ್ನಿಹಿತಂ ಸರಹ ಸೇವಮಾನ ನರಾನ್ ನಿತ್ಯಂ ಪ್ರಾಪ್ನುವಂತಿ ಪರಂಪದಂ. ಹೇಳ್ತಾರೆ ಸೇವಮಾನಾಹ ನರಾಹ ನಿತ್ಯಂ. ಈ ಬ್ರಹ್ಮವೇದಿ ಅಂದರೆ ಬ್ರಹ್ಮದೇವರ ಯಜ್ಞ ಸ್ಥಳವಿದು, ಯಜ್ಞಕುಂಡ. ಯಜ್ಞ ಮುಗಿದ ಮೇಲೆ ಆ ಯಜ್ಞಕುಂಡದಲ್ಲಿ ಸರಸ್ವತೀ ದೇವಿಯೇ ನಿಂತದ್ದು.
ಅದಕ್ಕೆ ಬ್ರಹ್ಮವೇದಿಹಿ ವಿಶೇಷವಾದ ಕುರುಕ್ಷೇತ್ರಂ ಪುಣ್ಯಂ ಸನ್ನಿಹಿತಂ ನರಃ ಸೇವಮಾನಃ ನರಾಹ ನಿತ್ಯಂ ಪ್ರಾಪ್ನವಂತೆ ಪರಂಪರಂ. ಇಲ್ಲಿ ಯಾರ್ಯಾರು ನರರು ಬಂದು ಸೇವಾ ಮಾಡುತ್ತಾರೋ ಅವರು ಸದ್ಗತಿಯನ್ನು ಪಡೆಯುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ನಾರದರ ಮಾತು, ಗ್ರಹ ನಕ್ಷತ್ರ ತಾರಾಣ ಕಾಲೇನ ಪತನಾತ್ ಭಯಂ ಕುರುಕ್ಷೇತ್ರ ಮೃತಾನಂಚ ಪತನಂ ನೈವ ವಿದ್ಯತೆ. ಗ್ರಹ ನಕ್ಷತ್ರ ತಾರೆಗಳಿಗೆ ಅದು ಕಾಲಕ್ಕೆ ತಕ್ಕಂತೆ ಬೀಳೋದು ಇದೆ, ಆದರೆ ಕುರುಕ್ಷೇತ್ರದಲ್ಲಿ ಮರಣ ಹೊಂದಿದವನಿಗೆ ಸದ್ಗತಿ ಆದ ಮೇಲೆ ಮತ್ತವನು ಬೀಳೋದು ಎಂಬುದು ಇಲ್ಲ. ಅಂಥ ಕ್ಷೇತ್ರ ಕುರುಕ್ಷೇತ್ರ. ಯತ್ರ ಬ್ರಹ್ಮಾದಯೋ ದೇವಾಃ ಋಷಯಃ ಸಿದ್ಧ ಚಾರಣಾಃ ಗಂಧರ್ವ ಅಕ್ಷರಸೋ ಯಕ್ಷಃ ಸೇವಂತಿ ಸ್ಥಾನಕಾಂಕ್ಷಿಣಃ. ವಿಶೇಷವಾಗಿ ಇಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಸ್ನಾನ ಮಾಡುವ ಜಾಗವಿದು. ಋಷಿಗಳು ಮುನಿಗಳು ಬರ್ತಾರೆ, ಗಂಧರ್ವರು ಅಕ್ಷರಸರು ವಿಶೇಷವಾಗಿ ಯಕ್ಷರು ಅವರವರ ಪದಗಳನ್ನು ಪಡೆಯಲಿಕ್ಕಾಗಿ ಇಂತಿಂತಹದ್ದು ಬೇಕು ಅಂತ ಅವರು ಸ್ನಾನ ಮಾಡುತ್ತಾರೆ. ಮತ್ತೆ ನಮಗೆ ಬೇಕಾಗಿದ್ದು ಬರದವೇ? ಈ ರೀತಿಯಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಗತ್ವಾತ್ತು ಶ್ರದ್ಧಯಾ ಯುಕ್ತ ಸ್ನಾತ್ವಾ ಸ್ಥಾಣು ಮಹಾಹೃದಯ ಮನಸಾ ಚಿಂತಿತಂ ಕಾಮಂ ಲಭತೆ ನಾತ್ರ ಸಂಶಯ. ಇದು ಮಹಾಹೃದ ದೊಡ್ಡ ಸರೋವರ. ಇದಕ್ಕೆ ಎರಡು ಸರೋವರ ಎರಡು ಹೆಸರಿದೆ, ಒಂದು ಬ್ರಹ್ಮ ಸರೋವರ ಅಂತ, ಇನ್ನೊಂದು ಹೇಳ್ತಾ ಇದ್ದಾರೆ ಸ್ಥಾಣು ಸರೋವರ. ಸ್ಥಾಣು ಅಂದ್ರೆ ರುದ್ರದೇವರು, ರುದ್ರದೇವರು ನಿಂತ ಸರೋವರ. ಇಲ್ಲಿ ವಿಶೇಷವಾಗಿ ನಿಯಮದಿಂದ ಯಾರಾದರೆ ಸ್ನಾನ ಮಾಡುತ್ತಾನೋ ಅವರಿಗೆ ಮನಸಾ ಚಿಂತಿತಂ ಕಾಮಂ ಲಭತೇನ ಅತ ಸಂಶಯ, ಅವರವರ ಮನಸ್ಸಿನಲ್ಲಿರುವ ಎಲ್ಲಾ ವಾಂಛಿತಗಳು ಪೂರ್ಣ ಆಗುತ್ತೆ, ಸಂಶಯವಿಲ್ಲ. ಇನ್ನೊಂದಿದೆ, ನಾಳೆ ಬೆಳಿಗ್ಗೆ ಶುರು ಮಾಡಬಹುದು. ನಿಯಮಂ ಚ ತತಕೃತ್ವ ಗತ್ವಾ ಸರ ಪ್ರದಕ್ಷಿಣಂ ಹೇಳ್ತಾ ಇದ್ದಾರೆ. ಅಲ್ಲಿ ಈ ನಿಯಮದಿಂದಾಗಿ ಈ ಸರಸ್ಸಿನತ್ರ ಹೋಗಿ ವಿಶೇಷವಾಗಿ ಈ ಸರೋವರಕ್ಕೆ ಪ್ರದಕ್ಷಿಣೆ ಯಾರು ಮಾಡತಾರೋ ಅವರಿಗೆ ಹೇಳ್ತಾ ಇದ್ದಾರೆ, ಸರಸ್ವತ್ಯಾಂ ನರಸ್ನಾತ್ವ ಯಕ್ಷಂ ದೃಷ್ಟ ಪ್ರಣಮ್ಯ ಚ. ಈ ಸರೋವರಕ್ಕೆ ವಿಶೇಷವಾಗಿ ನಮಸ್ಕಾರ ಮಾಡಿ ರಂತುಕಂಚ ಸಮಾಸಾದ್ಯ ಕ್ಷಮಯಿತ್ವ ಪುನಃ ಪುನಃ. ರಂತುಕ ಅಂದ್ರು ಯಾರು? ರುದ್ರದೇವರು. ಅಲ್ಲಿಗೆ ಹೋಗಿ ಅಯ್ಯ ಮಾಡಿದ ಪಾಪಗಳಿಗೆಲ್ಲ ಅವರತ್ರ ಪ್ರಾಶಿತ್ತವಾಗಿ ನಮಸ್ಕಾರವನ್ನು ಸಲ್ಲಿಸಿ ಈ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಯಕ್ಷಂ ದೃಷ್ಟ, ಇಲ್ಲಿ ಯಕ್ಷರ ಸನ್ನಿಧಾನವಿದೆ ಅಂತೆ, ನಮಗೆ ಇಲ್ಲಿ ಗೊತ್ತಿಲ್ಲ, ಇನ್ನ ನಾನು ಇನ್ನ ಬಂದಿದ್ದಿಲ್ಲ, ಇಷ್ಟೊಳಗೆ ಹೋದ ಸಲ ಬಂದಿದ್ದೆ ಓಡಿ ಹೋಗಿದ್ದೆ, ಬರೋದು ಓಡೋದಾಗ್ತಾ ಇರುತ್ತೆ. ಈ ತರ ಒಂದು ಕಡೆ ಬಂದು ಪ್ರಶಾಂತವಾಗಿ ಕೂಡೋದು ಓಡಿ ಓಡಿ ಹೋಗುವ ಯಾತ್ರೆಯಲ್ಲಿ ಸಿಗಲ್ಲ. ಇಲ್ಲಿ ಯಕ್ಷರ ಸನ್ನಿಧಾನವಿದೆ ಕೇಳೋಣ, ಇಲ್ಲಿ ಯಾರು ಪಂಡಾಗಳಿರ್ತಾರೋ ಕೇಳೋಣ. ಇರೋದು ಕೈ ಮುಗಿದು ಬಿಡಿ ಸ್ನಾನ ಮಾಡುವ ಕಾಲಕ್ಕೆ. ಪ್ರತಿಯೊಂದು ಸರೋವರದಲ್ಲಿ ಸ್ನಾನ ಮಾಡಿದ ಮೇಲೆ ಗಂಡಸರು ಯಕ್ಷ ತರ್ಪಣವನ್ನು ಕೊಡಬೇಕು. ಯಾಕೆ ಅಂದರೆ ಸ್ನಾನ ಮಾಡುವ ಕಾಲಕ್ಕೆ ನಮ್ಮ ಶರೀರದ ಮಲವೆಲ್ಲ ಅಲ್ಲಿ ಹೋಗುತ್ತೆ, ಶರೀರ ಮಲ ಇಲ್ಲಿ ಬಿಟ್ಟದ್ದಕ್ಕೆ ಕ್ಷಮ ಮಾಡಬೇಕು ಅಂತ ಯಕ್ಷ್ಮಾಣಂ ತರ್ಪಯಾಮ್ಯಹಂ ಅಂತ ಯಕ್ಷ್ಮ ತರ್ಪಣ ಕೊಡಬೇಕು. ಆ ಯಕ್ಷನಲ್ಲಿ ನಮಸ್ಕಾರ ಮಾಡಿ ಪುಷ್ಪಂ ಧೂಪಂ ಚ ನೈವೇದ್ಯಂ ದತ್ವಾ ವಾಚಂ ಉದೀರಯೇತ್. ಇಲ್ಲಿ ಪುಷ್ಪ ಧೂಪ ನೈವೇದ್ಯವನ್ನು ಕೊಟ್ಟು ಈ ರೀತಿ ಪ್ರಾರ್ಥನೆ ಮಾಡಬೇಕಂತೆ. ತವ ಪ್ರಸಾದಾದ ಯಕ್ಷೇಂದ್ರ ಸರಿತಶ್ಚ ವನಾನಿ ಸರಿತಶ್ಚ ಯಾಹ ಭ್ರಮಿಷ್ಯಾಮಿತು ತೀರ್ಥಾನಿ ಅವಿಜ್ಞಂ ಗುರುಮೇ ಸದಾ. ನಿನ್ನ ಅನುಗ್ರಹದಿಂದ ವಿಶೇಷವಾಗಿರತಕ್ಕಂಥ ವನಗಳು ತೀರ್ಥಗಳನ್ನು ತಿರುಗ್ತೇನಯ್ಯ, ಆದ್ದರಿಂದ ನನಗೆ ಅವಿಜ್ಞವಾಗಿ ವಿಶೇಷವಾದ ಈ ತೀರ್ಥಯಾತ್ರೆಯನ್ನು ಪೂರ್ಣ ಮಾಡು. ನಮ್ಮವರೇ ಹೋಗಿದ್ರು ಒಂದು ವಾರ ಆಯಿತು, ನಾಳೆ ಸೇರಬೇಕು ಬೆಂಗಳೂರಿಗೆ.
ಎಲ್ಲ ಟ್ರೂಪ್ ಸೇರ್ಕೊಂಡು ಹೋಗಿದ್ದಾರೆ. ಒಬ್ಬರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಪ್ರಾಣತ್ಯಾಗ ಆಯಿತು. ಎಲ್ಲರೂ ಒಂದೇ ಫ್ಯಾಮಿಲಿ, ಎಲ್ಲ ಮೈಲಿಗೆ ಪಾಪ. ಎಲ್ಲ ಮುಗೀತು, ಬರೋ ಕಾಲಕ್ಕಾಯಿತು. ವಿಘ್ನಗಳು ಆಗುತ್ತೆ, ಅದು ಆಗದಿರಬೇಕಾದರೆ ಯಾರನ್ನ ಪ್ರಾರ್ಥನೆ ಮಾಡಬೇಕು? ಏನೋ ಆಗುತ್ತೆ ಅಂತಲ್ಲ, ಏನೇ ಇರಲಿ ಆ ವಿಘ್ನ ಎಲ್ಲ ಪರಿಹಾರ ಮಾಡಿ ಈ ಬಂದ ಕ್ಷೇತ್ರದಲ್ಲಿ 18 ದಿವಸಗಳ ಕಾಲ ವಿಶೇಷ ನಾವು ಕಾಲ ಕಳೆಯಬೇಕಿಲ್ಲಿ. ಸಂಕಲ್ಪ ಮಾಡಿಕೊಳ್ಳಿ, ಬೆಳಗ್ಗಿಂದ ಎದ್ದಾಗಲಿಂದ ಸ್ನಾನ, ಬೆಳಿಗ್ಗೆ ಎದ್ದಾಗಲಿಂದ ಸ್ನಾನ, ಏನು ಗುರುಮಂತ್ರ, ಸಂಧ್ಯಾ ಪೂಜಾ ಏನು ಮಾಡುತ್ತೀರೋ ಅದು ಮಾಡಿಕೊಳ್ಳಿ. ಪ್ರವಚನಕ್ಕೆ ಬಂದು ಬಿಡಿ. ಇಲ್ಲಿ ಯಜ್ಞಗಳು ಮಾಡಿದಕ್ಕಿಂತ ಪುಣ್ಯ ಭಗವಂತನ ಮಾತನ್ನು ಕೇಳಿದರೆ ಬರುತ್ತೆ. ಅದು ಚೆನ್ನಾಗಿ ತಲೆಯಲ್ಲಿರಲಿ. ಒಂದು ವೇಳೆ ಇಲ್ಲೇ ವಾಸ ಮಾಡಿ ಅನೇಕ ಯಜ್ಞಗಳು ಮಾಡಿದರೂ ಆ ಪುಣ್ಯ ಬರುತ್ತೋ ಇಲ್ಲವೋ ಸಂಶಯ. ಆದರೆ ಇಲ್ಲಿ ಎಂಥ ವಿಷಯವನ್ನು ಕೇಳಲಿಕ್ಕಿದ್ದೀರಿ ಗೊತ್ತು? ಭಗವಂತ ಇಲ್ಲೇ ನಿಂತು ಹೇಳಿದ ಗೀತಾ, ಭಗವದ್ಗೀತೆಯನ್ನ ಕೇಳಲಿಕ್ಕಿದ್ದೇವೆ. ನಂತರ ಭೀಷ್ಮಾಚಾರ್ಯರ ಬಾಯಿಯಿಂದ ಬಂದಿರತಕ್ಕಂಥ ಸಹಸ್ರನಾಮ, ಇಲ್ಲೇ ಸ್ವಲ್ಪ ದೂರದಲ್ಲಿ ಹೋದರೆ ಬಾಣತೀರ್ಥ ಅಂತಿದೆ. ಅಲ್ಲೇ ಅರ್ಜುನ ಬಾಣ ಹೊಡೆದು ಭೀಷ್ಮಾಚಾರ್ಯರಿಗೆ ಆ ಬಾಯಿಗೆ ಗಂಗೆ ಬರುವಂತೆ ಮಾಡಿದ ತೀರ್ಥವಿದೆ. ಇಲ್ಲೇ ಕೂತಿದ್ದೇವೆ ನಾವು. ಕೃಷ್ಣ ಅರ್ಜುನ ಪಾಂಡವರು ಓಡಾಡಿದ ಭೂಮಿಯ ಧೂಳು ಈಗ ನಮ್ಮ ತಲೆ ಮೇಲೆ ಬೀಳತಾ ಇದೆ. ಇಂಥ ಸನ್ನಿಧಾನದಲ್ಲಿ ವಿಶೇಷವಾದ 2 ಗ್ರಂಥಗಳ ಪ್ರವಚನ, ಜೊತೆಗೆ ಪಕ್ಷಮಾಸಾದ ಪ್ರಯುಕ್ತ ಗರುಡ ಪುರಾಣದ ಪ್ರವಚನ, ತತ್ರಾಪಿ ಬ್ರಹ್ಮಕಾಂಡದ ಪ್ರವಚನ. ಗರುಡ ಪುರಾಣ ಬ್ರಹ್ಮಕಾಂಡ ಕೇಳೇ ಇರಲ್ಲ, ಪ್ರೇತಕಾಂಡ ಕೇಳಿರ್ತೀರ. ಬ್ರಹ್ಮಕಾಂಡ ಆದರೆ ನಮಗೆ ಸಮಯ ಸ್ವಲ್ಪ ಸಾಕಾಗಲ್ಲ, ಬೆಳಿಗ್ಗೆ 6ಕ್ಕೆ ಕೂತರೆ ನಿಮಗಾಗಲ್ಲ ಅಲ್ವಾ, ನಿಮ್ಮ ಸ್ನಾನ ಎಲ್ಲ ಆಗುತ್ತೆ. ಆದ ಕಾರಣ ನಾಳಿಂದ ಇಷ್ಟು ಕಾರ್ಯಕ್ರಮ, ಬೆಳಿಗ್ಗೆ 8ಕ್ಕೆ ಪ್ರವಚನ. ಇದು ದೊಡ್ಡ ವಿದ್ಯಾಪೀಠ, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೂ ಅಲ್ಲೇ ಊಟ ಆ ಅಂಗಳದಲ್ಲೇ. ಆದ ಕಾರಣ ಇಬ್ಬರು ಒಂದ್ಸಲ ಕೊಡ್ಲಿಕ್ಕಾಗಲ್ಲ, ಅವರು ನಾವು. ಆದ್ದರಿಂದ ನಮ್ಮ ಸಮಯ ಬೇರೆ, ಅವರ ಸಮಯ ಬೇರೆ ಅಂತ ನಿಗದಿ ಮಾಡಿಕೊಂಡ್ರೆ ಅವರು ಬರ್ತೀವಿ. ಪಾಪ ಇಷ್ಟು ಒಳ್ಳೆಯವರು, ನೀವು ಯಾವಾಗ ಬಂದ್ರೆ ನಮ್ಮವರ ಕರೆಸ್ತೀವಿ ಅಂದ್ರು. ಅದಕ್ಕೆ 11:30 ಒಳಗೆ ನಮ್ಮ ಊಟದ ಕಾರ್ಯಕ್ರಮ ಎಲ್ಲ ಮುಗಿಬೇಕು. ಆದ ಕಾರಣ ಬೆಳಿಗ್ಗೆ 8 ಗಂಟೆಗೆ ಪ್ರವಚನ ಶುರು, ಎಲ್ಲರೂ 4 ಗಂಟೆಗೆ ಏಳಿ. ನೋಡಿ ಇವಾಗ ಎಲ್ಲ ಲೈಟ್ ಉರಿತಾನೇ ಇದೆ, ರಾತ್ರಿ ಎಲ್ಲ ಲೈಟ್ ಹಾಕಿರ್ತಾರೆ ಎಲ್ಲಿ ಸರೋವರದ ಹತ್ರ. 4 ಗಂಟೆಗೆ ಏಳಿ, ಎದ್ದ ಮೇಲೆ ಒಬ್ಬರೊಬ್ಬರೇ ಹೋಗಬೇಡಿ, ಗುಂಪಾಗಿ ಹೋಗಿ. ಅಲ್ಲಿ ಪಾಚಿ ಇದ್ರೆ ನೋಡಿಕೊಂಡು ಇಳಿರಿ. ಸ್ನಾನ ಏನೇನು ಮಾಡುತ್ತೆ, ಎಷ್ಟು ನೀವು ಜಪಗಳು ಮಾಡಿದ್ರು 6:30ಗೆಲ್ಲ ಮುಗಿಯುತ್ತೆ ಅಥವಾ 7ಕ್ಕೆಲ್ಲ ಮುಗಿಯುತ್ತೆ. ಬನ್ನಿ, ಬಂದ ಮೇಲೆ 8ಕ್ಕೆಲ್ಲ ಪ್ರವಚನ ಶುರುವಾಗುತ್ತೆ. ನಿಮಗೇನು ಬೇಕೋ 7:30ಗೆಲ್ಲ ತೀರ್ಥದ ವ್ಯವಸ್ಥೆ ಮಾಡಿರ್ತಾರೆ. ತೀರ್ಥದ ವ್ಯವಸ್ಥೆ ಅಂದ್ರೆ ಇನ್ಯಾವುದು ಅಲ್ಲ, ಯಾವುದು ಪಾನಕದ ವ್ಯವಸ್ಥೆ ಮಾಡಿರ್ತಾರೆ ಅಥವಾ ಬಿಸಿ ನೀರಿನಲ್ಲಿ ಪಾನಕ ಮಾಡಿಸ್ತಾರೆ. ಬಿಸಿ ನೀರಿನಲ್ಲಿ, ಯಾಕೆ ಬಿಸಿ ಬಿಸಿ ಕುಡಿದು ಅಭ್ಯಾಸ ಅಲ್ವಾ, ಹಾಲಿಲ್ಲ ಆದ್ದರಿಂದ ಬಿಸಿ ನೀರಿನ ಪಾನಕ. ಬಿಸಿ ನೀರಿನ ಪಾನಕದಲ್ಲಿ ವ್ರತ ಮಾಡುವವರಿಗೆ, ಸರೇ ನಮಗೆ ಅನಾರೋಗ್ಯ ವ್ರತ ಮಾಡಲ್ಲ ಹಾಲು ಕುಡಿಯುತ್ತೀವಿ ಅಂತ ನೀವು ಅಪೇಕ್ಷೆ ಪಟ್ಟರೆ ಪಾಪ ಅವರು. ಸರಿ, ಯಾರಿಗಾದರೂ ಅವರವರ ಆರೋಗ್ಯ ಕೊಡಬೇಕು ಅಂತಿದ್ದಾರೆ, ಆ ರೀತಿ ಆ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. 2 ಯಾರಿಗೆ ಬೇಕಾದ್ರೂ ತಗೊಳ್ಬಹುದು ಇಷ್ಟೇ. ಮತ್ತು ಅದರಲ್ಲಿ ತೆಂಗಿನ ಹಾಲಲ್ಲಿ ಕಾಫಿ ಅಂತ ಯಾರು ಕೇಳಬೇಡಿ ದಯವಿಟ್ಟು, ಯಾಕೆಂದ್ರೆ ವ್ರತ ಮಾಡುವವರು ಪೂರ್ಣ ಬಿಡೋಣ, 18 ದಿವಸ ಆದರೂ ಆ ದೈವ ಬಿಡೋಣ. ಹೌದ್ ತಾನೆ? ಸರಿ, ತದನಂತರ ನೀವು ಬರುವ ಕಾಲಕ್ಕೆ ಮುಗಿಸಿಕೊಂಡು ಬರ್ತೀರಾ, 8ಕ್ಕೆ ಕೂಡೋಣ.
ಹನ್ನೊಂದುವರೆ ತನಕ ಪ್ರವಚನ, ಮಧ್ಯೆ ಒಂದು 15 ನಿಮಿಷ ಕೈಕಾಲು ಅಲ್ಲಾಡಿಸಲಿಕ್ಕೆ ಬಿಡ್ತೇನೆ. ಮಧ್ಯೆ ಚೂರು ಕೈಕಾಲು ಅಲ್ಲಾಡಿಸಿದ ಮೇಲೆ 11:00 ನಿನ್ ಬಿಡ್ತೇನೆ. ಬಿಟ್ಟ ಕೂಡಲೇ ಹೋಗಿ ಎಲೆ ಹಾಕಿರ್ತಾರೆ ಕೊಡೋದು, ಬಿಟ್ಟ ಕೂಡಲೇ ಎಲೆ ಹಾಕಿರ್ತಾರೆ ಕೊಡೋದು. 1:00 ನಿನ್ ಊಟ ಎಲ್ಲರದು ಮುಗಿದೋಗುತ್ತೆ. ಅಷ್ಟೇ ಅಲ್ವೇ, 11:00 ಕೂತರೆ 12:30 ಒಂದಕ್ಕಾದ್ರೆ ಆಗತ್ತಲ್ವೇ, ನಂತರ ನಿಮ್ಗೆ ಎಷ್ಟು ರೆಸ್ಟ್ ಕೊಡುತ್ತೆ? 3:30 ನಿಮಗೆ ವಿಶ್ರಾಂತಿ. ಯಾಕಂದ್ರೆ ವಯಸ್ಸಾದವರಾಗಿರ್ತೀರಿ, ಊಟ ಆದಮೇಲೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿರುತ್ತೆ. 4 ಗಂಟೆಗೆ ಮತ್ತೆ ಸೇರೋಣ. 4 ಗಂಟೆಯಿಂದ 7 ಗಂಟೆವರೆಗೂ ಇಲ್ಲಿ ಪ್ರವಚನ, 7 ಗಂಟೆವರೆಗೂ ಪ್ರವಚನ. 4 ರಿಂದ 7 ಗಂಟೆವರೆಗೂ ಮಾಡುವಾಗ 3 ಗಂಟೆ ಹೊತ್ತು ಕೊಡ್ಲಿಕ್ಕಾಗಲ್ಲ, ಅಭ್ಯಾಸವೂ ಇಲ್ಲ. ಅದಕ್ಕೆ ಮಧ್ಯೆ ಒಂದು 1.5 ಗಂಟೆ ಬಿಡೋಣ, 1.5 ಅಥವಾ 20 ನಿಮಿಷ ಬಿಡೋಣ. ಅದರಲ್ಲಿ ಗಂಡಸರು ಸಂಧ್ಯಾ ವಂದನ ಒಂದು 1/2 ಗಂಟೆ ಒಳಗೆ ಮುಗಿಸ್ಕೊಂಡು ಬನ್ನಿ, ಸಂಧ್ಯಾ ವಂದನ ಮುಗಿಸ್ಕೊಂಡು ಬನ್ನಿ. ನಂತರ 4:00 ಶುರು ಮಾಡಿದ್ರೆ 5:00 ಬಿಡ್ತೇನೆ. 6:00 ಮತ್ತು ಕೂತರು 7:00 ಪ್ರವಚನ ಮುಕ್ತಾಯ ಆಗುತ್ತೆ. ಯಾಕಂದ್ರೆ ಮತ್ತು ಅವರು 7:00 ಇಲ್ಲಿ ಭಜನೆ ಏನೋ ಇಟ್ಟುಕೊಂಡಿದ್ದಾರೆ, ಎಲ್ಲ ಆಗ್ತಾ ಇರುತ್ತೆ, ಅವರದ್ದು ಮುಗಿದು ಬಿಡುತ್ತೆ. ನಾವು 8:00 ಫಲಾರಕ್ಕೆ ಹೋಗೋಣ. ಆದ ಮೇಲೆ ನಿಮಗಿನ್ನ ಸಂಶಯಗಳೇನಾದರೂ ಕೂತಿದ್ರೆ, ಹೇಳಿದ್ರಲ್ಲೋ ನೀವು ಕೇಳಿದ್ರಲ್ಲೋ ನಿಮ್ಮ ತಲೆಯಲ್ಲಿ ಸಂಶಯಗಳು ಕೂತಿದ್ರೆ, ಫಲಹಾರ ಆದ ಮೇಲೆ ಇಲ್ಲಿ ಸೇರಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಅವಕಾಶ ಇರುತ್ತೆ. ಸಂಶಯ ಇದ್ರೇನೆ, ಇಲ್ಲದಿದ್ರೆ ಇಲ್ಲ. ನೀವಾಗಿ ಸೇರಿ ಆಚಾರ್ಯ ನಾವೆಲ್ಲರೂ ಬಂದೀವಿ ಅಂತ ಹೇಳಬೇಕು. ನಮಗೆ ಎಷ್ಟು ಜನ ಕಾಣ್ತಾ ಇದ್ರು ಬೆಳಿಗ್ಗೆ ರಾತ್ರಿಯೂ ಅಷ್ಟು ಕಾಣಿಸ್ಬೇಕು. ಹಾಗಾದ್ರೆ ಮಾತ್ರ ರಾತ್ರಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. 2-3 ಜನ ಬಂದು ಎಲ್ಲರೂ ಮಾಡಿಕೊಂಡಿದ್ದು ಬೇಡ, ಸರಿಯಾ? ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ. ಇನ್ನ ಮುಂದೆ ಬರ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಪ್ರವಚನ ಕೇಳೋದೇ ದೊಡ್ಡ ಭಾಗ್ಯ, ಅದಕ್ಕಿಂತ ಬೇರೆ ಯಜ್ಞಯಾಗಗಳಿಲ್ಲ. ಅದರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಯಾವುದು? ಸರಿಯಾಗಿ ಪಕ್ಷಮಾಸಕ್ಕೆ ಬಂದಿದ್ದೇವೆ. ಪಕ್ಷಮಾಸದಲ್ಲಿ ಪಕ್ಷ ಮಾಡಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ, ಅವರು ಆಚಾರ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ನೀವು ಯಾವತ್ತು ಪಕ್ಷ ಮಾಡಬೇಕು ಅಂದ್ಕೊಂಡಿದ್ದರೋ ಅವತ್ತಿನ ಮುಂದಿನ ದಿವಸವೇ ಆಚಾರ್ಯರು ಸಿದ್ಧ ಆಗಿದ್ದಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರುಗಳೆಲ್ಲ ಕೊಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ತಕ್ಕಂತೆ ನೀವು ಹೋಗಿಬಿಟ್ರೆ ಎಲ್ಲರಿಗೂ ಆ ಪಕ್ಷಾದಿಗಳು ವ್ಯವಸ್ಥೆ ಮಾಡಿಕೊಡುತ್ತಾರೆ. ಇನ್ನೊಂದು ಮಾಡೋಣ. ಇದೆಲ್ಲ ಕಾರ್ಯಕ್ರಮಗಳು. ಮೂರನೆಯದೇನಯ್ಯ ಅಂದರೆ, ಬೆಳಿಗ್ಗಿನಿಂದ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಒಂದು ಕೆಲಸ ಮಾಡಬಹುದಾ? ಈ ಕ್ಷೇತ್ರಕ್ಕೆ ಬಂದದ್ದಕ್ಕೆ ಒಳ್ಳೆ ಪ್ರಾಫಿಟ್ ತಗೊಂಡು ಹೋಗಬೇಕಾದ್ರೆ ಏನು ಮಾಡಬೇಕು? ಭಾಗವತ ಹೇಳುತ್ತೆ, ದೇವರ ನಾಮ ನಮ್ಮ ಬಾಯಿಯಿಂದ ಬಂದರೆ ಕಲಿಯುಗದಲ್ಲಿ ಕೋಟಿ ಕೋಟಿ ಯಜ್ಞ ಮಾಡಿದ ಫಲ. ಅದಕ್ಕೆ ಇದು ಕೃಷ್ಣ ಕ್ಷೇತ್ರ, ಕೃಷ್ಣ ಓಡಾಡಿದ ಕ್ಷೇತ್ರ. ಅದಕ್ಕೆ ವ್ಯಾಸರಾಜರು ಕೂಡ ಹೇಳಿದರು, ಕೃಷ್ಣ 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 ಎಂದು 3 ಬಾರಿ ನೆನೆ, ಇಡೀ ಜನ್ಮಕ್ಕಲ್ಲ, ಇಡೀ ಜನ್ಮದಲ್ಲಿ 3 ಬಾರಿ ನೆನೆಯಿರು ಅಂತ ಹೇಳಿಲ್ಲ. ಒಮ್ಮೊಮ್ಮೆ ನೆನೆದಾಗಲೂ ಒಮ್ಮೆ ಬರೇ ಕೃಷ್ಣ ಅನ್ಬೇಡಿ, ಸೆಟ್ 3 ಕೃಷ್ಣ 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 ಮಾನಸಿಕ ವಾಚಿಕ ಕಾಯಿಕ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಕಷ್ಟವಾಗಿ ಕೇಳಿ, ಬೆಳಿಗ್ಗಿಂದ ರಾತ್ರಿ ಮಲಗೋ ಪರ್ಯಂತ ಯಾವಾಗ ಪ್ರವಚನ ಮಾಡೋ ಕಾಲ ಬೇಡ, ತಲೆ ಇಲ್ಲೆಯಲ್ಲಿ ಯಾವಾಗ ಬಿಡು ಸಿಗುತ್ತೋ ಅವಾಗ ಕೃಷ್ಣ 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 ಶ್ರೀಕೃಷ್ಣ ಕೃಷ್ಣ ಕೃಷ್ಣ ಹೇಳ್ಬೋದಾ? ದೀಕ್ಷೆಯಿಂದ ಮಾಡಿ ಒಳ್ಳೆ ಫಲ ಸಿಗುತ್ತೆ. 18 ದಿನಗಳ ಕಾಲ ಈ ಬಾಯಿಯಿಂದ ಒಂದ ಕಿವಿಯಿಂದ ಪ್ರವಚನ ಕೇಳಬೇಕು, ಎರಡ ಬಾಯಿಯಿಂದ ಊಟ ಮಾಡಬೇಕು, ಮೂರನೇದೇನು ಬೇರೆ ಮಾತು ಬರಲೇಬಾರದು, ಕೇವಲ ಕೃಷ್ಣನಾಮ ಸ್ಮರಣೆ. ಎಷ್ಟು ದೊಡ್ಡ ಫಲ ಗೊತ್ತಾ? ಅದು ಇದರಲ್ಲಿ ಚಾತುರ್ಮಾಸ ಕಾಲದಲ್ಲಿ ಇಡೀ ದಿನ ಕೃಷ್ಣನಾಮ ಸ್ಮರಣೆ ಬಂತು ಅಂದರೆ ಅದಂತಹ ದೊಡ್ಡ ಫಲ ಬರುತ್ತೆ. ಎಲ್ಲರೂ ಮಾಡೋಣ. ಒಮ್ಮೆ ನಾನು ಹೇಳಿಬಿಡ್ತೇನೆ, ಉಪದೇಶದಂತಾಗುತ್ತೆ. 18 ದಿವಸ ಆದ ಮೇಲೆ ಕೊನೆ ಉಸಿರು ಪರ್ಯಂತ ಮಾಡಿಬಿಡಿ. ಗಂಟೆ ನೋಗುತ್ತಪ್ಪ,
ಮನೆ ಕೆಲಸ ಮಾಡ ಕಾಲಕ್ಕೆ ಅದೇ ಹೆಸರು ಹೇಳಿ, ಅದೇ ಹೆಸರು ಹೇಳ್ತಾ 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 ಮಾಡಿ, ತಪ್ಪಿಲ್ಲ ಅಲ್ವಾ? ಆ ರೀತಿಯಲ್ಲಿ ಮಾಡೋಣ. ಶ್ರೀಕೃಷ್ಣ ಕೃಷ್ಣ ಕೃಷ್ಣ, ಶ್ರೀಕೃಷ್ಣ ಕೃಷ್ಣ ಕೃಷ್ಣ, ಶ್ರೀಕೃಷ್ಣ ಕೃಷ್ಣ ಕೃಷ್ಣ, ಮೂರು ಸಲ ಆಯಿತಲ್ವಾ? ನಾಳೆಯಿಂದ ಶುರು ಮಾಡೋಣ, ಇವಾಗ ಮಾಡಲ್ವ, ಇವಾಗಿಂದ ಶುರು ಮಾಡಿ, ರಾತ್ರಿ ಮಲಗೋ ಪರ್ಯಂತ ಮಾಡಿ, ನಾಳೆನೂ ಮಾಡಿ. ಎಷ್ಟು ಪುಣ್ಯಕರ ಗೊತ್ತಾ, ಎಂಥ ವ್ರತಗಳು, ಏನು ಮಾಡ್ಲಿಕ್ಕಾಗಲ್ಲ, ಆಗಲ್ಲ ಆಗಲ್ಲ ಅಂತ ಒದ್ದಾಡ್ತಾ ಇದ್ದೀರಾ, ಎಲ್ಲಾ ಫಲ ನಿಮ್ ಕೈಗೆ ಸೇರುತ್ತೆ. ಬಿಡ್ಬಿಡ್ತೇನೆ ಎರಡು ನಿಮಿಷ. ಯಾರೋ ತೆಲುಗಿನವರು ಬಂದಿದ್ದಾರೆ ಇಲ್ಲಿ, ಯಾರಪ್ಪ ಒಂದ್ಸಲ ಕೈ ಎತ್ತಿದ್ರೆ? ತೆಲುಗಿನಲ್ಲಿ ಬೇಕಂತೆ ಪ್ರವಚನ. ಯಾರು ಕೇಳಿದ್ರು? ಯಾರು ತೆಲುಗಿನಲ್ಲಿ ಪ್ರವಚನ ಬೇಕು, ಕ್ಷೇತ್ರ ಮಹಾತ್ಮ್ಯ ಅಂತ ಹೇಳಿದ್ದಾರಂತೆ, ಹೇಳಿಬಿಡ್ತೇನೆ. ಯಾರಪ್ಪ? ರಾಜಮಹೇಂದ್ರಿಯಿಂದ ಬಂದಿದ್ದಾರಂತೆ. ಸರಿ, ಮೀರೇ ನಮಸ್ಕಾರ. ಸರಿ ನಡಿ, ಎರಡು ನಿಮಿಷ ಅಲ್ಲಿರ್ತಾನೆ. ನಿಮಗೆ ಅರ್ಥ ಆಗಲ್ಲ, ಆಗತ್ತಾ? ಇಷ್ಟು ಯಾವುದೇ ಭಾಷೆ ಚೂರಾಗೂ ಕಲ್ತಿರ್ಬೇಕು. ಯಾಕೆ? ಆ ಪ್ರಾಂತಕ್ಕೆ ಹೋದಾಗ ಬೈದ್ರಾದ್ರೂ ಗೊತ್ತಾಗುತ್ತೆ. ಯಾರಾದ್ರೂ ಬೈದ್ರೂ ಒಂಚೂರು ಗೊತ್ತಾಗಲಿಕ್ಕೆ ಆ ಭಾಷೆ ಗೊತ್ತಾಗಿರ್ಬೇಕು. ಸರಿ, ಈ ಕ್ಷೇತ್ರಾನಕಿ ಅಂದರಂ ವಚ್ಚಾಂಡಿ, ಚಾಲಾ ಚಕ್ಕಟಿ ಕ್ಷೇತ್ರ. ಬ್ರಹ್ಮದೇವುಲ ವಾರು ಯಜ್ಞಂ ಚೇಸ್ತೇ ಆ ಯಜ್ಞಾನಕಿ ಭಗವಂತರು ಸಂತೋಷಿಸಿ ಈ ಕ್ಷೇತ್ರಾನ್ನ ಪರಮಪವಿತ್ರಂ ಚೇಸಾಡ ಆಯ್ನ. ಅಲಾಂಟಪ್ಪುಡು ಸರಸ್ವತೀದೇವಿ ಆ ಯಜ್ಞ ಕುಂಡಲ್ಲೋಂಚಿ ಉದ್ಭವಿಸಿ ನದಿಗಾ ವಚ್ಚಿಂದಿ. ಆ ಸರೋವರಮೇ ಸರಸ್ವತೀ ನದಿ. ಈ ಕ್ಷೇತ್ರಂಲೋ ಎವರೈನಾ ಏ ಕಾಸ್ತ ಪುಣ್ಯಂ ಚೇಸಿನ ಕೋಟಿ ಕೋಟಿ ಫಲಿತಂ ವಸ್ತುಂದಂಡಿ. ಅಂತೇಕಾಕುಂಡಾ ತರುವಾತ ಕುರು ಮಹಾರಾಜು ಈ ಕ್ಷೇತ್ರಾನ್ನಿ ನಿರ್ಮಿಸಿ ಇಕ್ಕಡ ಇಂದ್ರದೇವುಲ ವಾರು ನುಂಚಿ ವರಾನ್ನಿ ಪೊಂದಾಡ ಆಯ್ನ. ಕಾಬಟ್ಟೆ ಪಾಂಡವುಲು ಕೌರವುಲು ಯುದ್ಧನ್ ಎಕ್ಕಡ ಚೇಯಾಲಿ ಅಂಡ್ ಎಕ್ಕಡೆಕ್ಕಡೋ ಚೇಯಲೇದು, ಇಕ್ಕಡೆ ಚೇಶಾರು. ಎಂದುಕಂಟೇ ಇಂದ್ರದೇವುಲ వారి వరవును ఇక్కడ చేస్తే వాళ్లకు ఖచ్చితంగా నేను స్వర్గం ఇస్తానని వాళ్లకు మాట ఇచ్చాడు కాబట్టి అందరు ఇక్కడే యుద్ధం చేశారు. అందరికీ ఎక్కడెక్కడో ఆప్షన్ లేదు ఎవరికి, అందరూ ఇక్కడికే వచ్చారు. అంతేకాకుండా యుద్ధానికి ముందు ఇక్కడ చాలా విశేషం ఏంటంటే, ఇల్లియ విశేషం ఏను అందరే ಸೂರ್ಯಗ್ರಹಣ. ಸೂರ್ಯಗ್ರಹಣ ಕಾಲದಲ್ಲಿ ಸಾವಿರಾರು ಜನ ಸೇರ್ತಾರೆ. ಪಾಂಡವರು ಸೂರ್ಯಗ್ರಹಣ ಕಾಲಕ್ಕೆ ಇಲ್ಲಿ ಬಂದಿದ್ರು, ಇದೇ ಕ್ಷೇತ್ರಕ್ಕೆ ಈ ಸರೋವರದಲ್ಲಿ ಸ್ನಾನ ಮಾಡಿದ್ರು. ಅವರನ್ನ ನೋಡಲಿಕ್ಕೆ ಕೃಷ್ಣ ಇಲ್ಲಿಗೆ ಬಂದಿದ್ದ. ಕೃಷ್ಣನ 16,108 ಜನ ಪತ್ನಿಯರು, ಅವರ ಮಕ್ಕಳು, ಮೊಮ್ಮಕ್ಕಳು, ಎಲ್ಲ ಯಾದವರು ಇದೆಲ್ಲ ತುಂಬಿ ಹೋಗಿದ್ರು ಈ ಸರೋವರದಲ್ಲಿ. ಪ್ರತಿಯೊಬ್ಬರು ಸ್ನಾನ ಮಾಡಿದ ತೀರ್ಥವಿದು, ಅವರೆಲ್ಲರೂ ಬಂದಿದ್ದಾರೆ. ಅಂಥ ಅಪರೂಪದ ಕ್ಷೇತ್ರ. ಇಕ್ಕಡ ಪಾಂಡವರು ಕೌರವರು ಪಾಂಡವರು ಇಕ್ಕಡ ವಚ್ಚಿನ ತರುವಾತ ಕೃಷ್ಣನು ತನ್ನ ವಾಡತೋ ವಚ್ಚಿ ಈ ತೀರ್ಥಂಲೋ ಸ್ನಾನಂ ಚೇಸಿ ತನು ಚೇಸಾಡು. ಕೃಷ್ಣನು ಕೂಡ ಸ್ನಾನಂ ಚೇಸಿನ ತೀರ್ಥಂ ಅಂಡಿ ಇದೆ. ಅಂತಕಂಟೇ ಮನಕ್ ಕಾವಾಲಾ? ಕಾಬಟ್ಟಿ ಇಂತ ಚಕ್ಕಟಿ ಪವಿತ್ರವಾದ ತೀರ್ಥಾನಿಕೆ ವಚ್ಚಾಂ. 18 ರೋಜುಲು ಚಕ್ಕಗಾ ಭಗವಂತುಡಿ ನಾಮಸ್ಮರಣ ಚೇಸ್ತು ಪವಿತ್ರಂಗಾ ಗಡಿಪೇಸಿ ಈ 18 ರೋಜುಲು ಮನಕಿ ಜೀವಿತಂಲೋ ಗೋಲ್ಡನ್ ಪೇಜಸ್ ಅಯಿಪೋವಾಲಿ. అలా కావాలంటే ఏం కావాలండి? దానికి అడ్డంగా మొదలు వచ్చేదే కోపం. దాన్ని రాకుండా చూసుకోండి. నమ్మ సాధనకి అడ్డు బరోదు యావదు, సెట్టు. అది సిక్కిల్ల, ఇది సిక్కిల్ల, అదాగిల్ల, ఇదాగిల్ల, హీగే హాగే, అదర మేలు దొడ్డ బండెగల్ హాకుడి. ఎలా సిక్కితా తీర్థయాత్ర ಕಾಲೇ ಪುಣ್ಯ. ಸ್ವಲ್ಪ ಸಿಕ್ಕಿಲ್ವ ಅರ್ಧ ಪುಣ್ಯ, ಬಹಳ ಸಿಕ್ಕಿಲ್ವ ಪೂರ್ಣ ಪುಣ್ಯ. ಆದ್ದರಿಂದ ಸ್ವಾಮಿ ಯಾವತ್ತು ಏನು ಕೊಟ್ಟ ಅದು ತಗೊಂಡಿದ್ದರೆ ಅದೇ ವಿಶೇಷ ಪುಣ್ಯ. ಶ್ರೀಕೃಷ್ಣ ಅರ್ಪಣೆ.
ಹಂಗೆ ಅಲ್ಲಿ ಹಚ್ಕೊಡ್ಬೋದು ಹಚ್ಚಿಟ್ಟು ಈ ಫ್ಯಾನ್ ಒಂದು ಹಾಕೊಂಡ್ಬಿಟ್ರೆ